ಯಾರೂ ಇಲ್ಲ. ಎಲ್ಲಿಯಾದರೂ ಯಾವುದಾದ್ರೂ ಒಂದು ಕಾದಂಬರಿಯಲ್ಲಿ ನಾಯಿಯ ಮನಸ್ಸು ಹೀಗೆ ಯೋಚನೆ ಮಾಡುತ್ತಾ ಇತ್ತು ಅಂತ ಒಂದು ಪ್ಯಾರಾಗ್ರಾಫ್ ಎಲ್ಲೇ ಆದರೂ ಉಂಟ? ಪಾತ್ರೆಗಳಿರಲಿ, ಬುತ್ತಿ ಇರಲಿ, ಕೀಚರು ಇರಲಿ, ನವಿತ ಇರಲಿ, ಹೆಗಡೆ ಇರಲಿ, ನಿವರ್ತನ ಇದ್ರು, ಯಾವುದೇ ಬಗ್ಗೆ ಏನೆಲ್ಲ ಆಲೋಚನೆ ಮಾಡ್ತಾ ಇದ್ರು ಅಂತ ಎಲ್ಲ ಇದೆ. ಒಂದು ನಾಯಿ ಹೇಗೆ ಯೋಚನೆ ಮಾಡ್ತಾ ಇತ್ತು? ನಾಯಿ ವರ್ಣನೆ ಇಲ್ಲ. ನಾಯಿಯ ವರ್ಣನೆ, ನಾಯಿಯ ವರ್ಣನೆ ಬೇಕಾದಂತಿದೆ. ನಾಯಿಯ ವರ್ಣನೆ ಇಲ್ಲ, ನಾಯಿಯ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇತ್ತು? ಸಾಧಾರಣೀಕರಣ ಅಂದ್ರೆ ಇದಕ್ಕಿಂತ ಹೆಚ್ಚು ಸಾಧಾರಣೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ರಿಮಿಕೀಟ ಯಾವಾಗಲೂ ಬಹಳ ಆಶ್ಚರ್ಯ ಆಗ್ತದೆ. ಈಗ ನಾವು ಪ್ರಕೃತಿ ವರ್ಣನೆ, ಪ್ರಕೃತಿ ಸೌಂದರ್ಯ, ಪ್ರಕೃತಿ ಸೌಂದರ್ಯದಲ್ಲಿ ನಾವು ಅದಕ್ಕೆ ಸ್ಪಂದಿಸುವುದು, ಇದೆಲ್ಲ ಇದೆ. ಇಸ್ಥೆಟಿಕ್ ಆದರೆ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸುವುದು ಹೇಗೆ? ಅದನ್ನು ನೀವು ಪ್ರಕೃತಿಯಿಂದ ಬೇರೆಯಾಗಿ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯಲ್ಲಿ ಪ್ರಕೃತಿಯಾಗಿಯೇ ಅನುಭವಿಸಬೇಕಷ್ಟೇ ಅಂತ. ಅದನ್ನು ಪ್ರಕೃತಿಯಾಗಿ ಅನುಭವಿಸುವಾಗ ತಾನು ಅನುಭವಿಸ್ತಾ ಇದ್ದೇನೆ ಎನ್ನುವ ದೂರ ಕೂಡ ಕಳೆದು ಹೋಗ್ತದೆ. ಇಷ್ಟು ಪ್ರಚಂಡವಾದ ಒಂದು ಸೃಷ್ಟಿಶೀಲತೆ. ನಾನು ಇದರ ಬಗ್ಗೆ ಯೋಚನೆ ಮಾಡ್ತಾ ಏನು ಹೇಳೋದು ನೋಡಿ, ನೀವು ಮಲೆಗಳಲ್ಲಿ ಹೋದ್ಕೊಂಡು ಕಾದಂಬರಿಯನ್ನು ಎಲ್ಲರೂ ಓದಿದ್ದೀರಿ ಅಂತ ನನ್ನ ನಂಬಿಕೆ, ವಿಶ್ವಾಸ. ನೀವು ಓದಿದ್ದರೆ ಅದರ ಬಗ್ಗೆ ನಾನು ಮಾತನಾಡುವುದು, ನಾನು ಏನು ಮಾತನಾಡಿದರು ನಿಮ್ಮ ಓದಿನ ಅನುಭವದ ಮುಂದೆ ಇದು ಸತ್ಯ. ಓದಿದ್ದೇ ಇದ್ದರೆ ಉಪಯೋಗವೇ ಇಲ್ಲ. ನೀವು ಏನಂತ ಕೇಳಿದ್ರೆ ಒಂದು ಬಹಳ ನಮ್ಮನ್ನು ಕಾಡಿದ ಕಾದಂಬರಿ ಬಗ್ಗೆ, ಆ ಕಾದಂಬರಿ ಹಾಗಿದೆ ಹೀಗಿದೆ ಅದೆಲ್ಲ ಇದೆ, ಅದರ ಹೆಚ್ಚು ಹೊತ್ತು ಮಾತಾಡೋದು ನೀವು ಕೋಟ್ ಮಾಡಿಕೊಂಡು ಬಂದೆ ಅದು ಅದು ಬೇರೆ ವಿಷಯ. ಆದರೆ ಅದನ್ನು ಓದಿ ಅದಕ್ಕೆ ಪರವಶರಾಗಿ ಆಮೇಲೆ ನಿಮಗೇನು ಅನ್ನಿಸ್ತದೆ ಅಂತ ನೀವು ನಿಮ್ಮದೇ ಒಂದು ಮಾತಿನಲ್ಲಿ ಹೇಳುವುದು ಹೇಳಬೇಕಾಗಿದ್ರೆ ಬಹಳ ಕಷ್ಟ ಇದೆ ಸರ್. ಯಾಕೆಂತ ಕೇಳಿದ್ರೆ ನನಗೆ ಏನು ಅನ್ನಿಸಿತು, ಏನು ಇದು ಹೇಗೆ ಏನು ಅನ್ನಿಸ್ತಾ ಇದೆ? ಕುವೆಂಪು ಅವರ ಧಾರಣ ಸಾಮರ್ಥ್ಯ ಅಂತ, ಕುವೆಂಪು ಅವರ ಕನ್ನಡದ ಮನಸ್ಸಿನ, ಮಲೆನಾಡಿನ ಮನಸ್ಸಿನ, ಮಲೆನಾಡಿನ ಜೀವ, ಮಲೆನಾಡಿನ ಜೀವದ ಒಂದು ಧಾರಣ ಸಾಮರ್ಥ್ಯ ಅದು ಹೇಗಿದೆ? ಅದಕ್ಕೆ ಯಾವುದು ಕೂಡ ನಮ್ಮ ವೈಚಾರಿಕತೆಯ ಮಟ್ಟದಲ್ಲಿ ಯಾವುದೇ ನಾವು ಪರವಿರೋಧಗಳನ್ನು ಮಾಡಿದರೂ ಕೂಡ ಅದು ಆ ಧಾರಣ ಸಾಮರ್ಥ್ಯದ ಮುಂದೆ ಕುಸಿದು ಹೋಗ್ತದೆ. ಅವರಿಗೆ ಯಾವುದು ಅಸ್ಪೃಶ್ಯ ಅಲ್ಲ. ಅಸ್ಪೃಶ್ಯತೆ ಹೇಗೂ ಸೋಕಾರ, ಅಸ್ಪೃಶ್ಯತೆ ಹೇಗೂ ಅಸ್ಪೃಶ್ಯತೆ ಅಲ್ಲ, ಯಾವುದೋ ಅಸ್ಪೃಶ್ಯ ಅಲ್ಲ. ತುಂಬ ಆಶ್ಚರ್ಯ. ಇಂದ್ರಿಯಾತೀತವಾಗಿರತಕ್ಕ ಸಂಗತಿಗಳು ಕೂಡ ಇವೆ, ಅವರಿಗೆ ಹೇಳಕ್ಕೆ ಯಾವ ಸಂಕೋಚವೂ ಇಲ್ಲ. ಸಾಮಾನ್ಯವಾಗಿ 70ರ ದಶಕದ ನಂತರ ಈ ಕಾದಂಬರಿ ಬಂದದ್ದು 67, ಒಂದು 70ರ ದಶಕದ ನವ್ಯದ ವೈಚಾರಿಕತೆಯ ಏರು ಕಾಲದಲ್ಲಿ ಈ ಅತೀಂದ್ರಿಯ ಸಂಗತಿಗಳನ್ನು ಹೇಳುವುದಾಗಲಿ ಮಾತಾಡುವುದಾಗಲಿ ಅದು ಧೈರ್ಯ ಇರಲಿಲ್ಲ ಯಾರಿಗೂ. ಒಳ್ಳೆಯದೇ ಒಳ್ಳೆಯದೇ, ಯಾಕೆಂದರೆ ಯಾರಿಗೆ ಗೊತ್ತಿಲ್ಲದೆ ಇದ್ದ ಸಂಗತಿ ಬಗ್ಗೆ ಧೈರ್ಯದಿರುವುದೇ ಒಳ್ಳೆಯದು, ಅದು ಬೇರೆ ವಿಷಯ. ಆದರೆ ಉತ್ತಮರವರಿಗೆ ಅವರಿಗೆ ಏನು ಅಂದರೆ ಇಲ್ಲೊಂದು ವಿಷಯ ಬರ್ತದೆ. ಚಿನ್ನಮ್ಮ ಅಂತ ಬಹಳ ಸಕ್ಸಸ್ಫುಲ್ ಪಾತ್ರ. ಚಿನ್ನಮ್ಮ ತನ್ನ ಭಾವಿ ಗಂಡನನ್ನು ಕುಂದಯ್ಯನನ್ನು ಚಿಕ್ಕದಿರುವಾಗ ಕಂಡಾಗ ಅವನೇನು ಮುಂದೆ ಮದುವೆ ಆಗ್ಬೇಕಂತ ಮತ್ತೆ ಬರ್ತಕ್ಕಂಥ ಕಂಡಾಗ ಅವನ ಮೇಲೆ ಅವಳಿಗೆ ಪ್ರೀತಿ ಆಗ್ತದೆ, ವಿಶೇಷ ಪ್ರೀತಿ ಆಗ್ತದೆ. ಆಗ ಅಜ್ಜಿ ಹೇಳ್ತಾಳೆ, ಅವಳ ಒಟ್ಟಿಗಿರುವ ಅಜ್ಜಿ ಹೇಳ್ತಾಳೆ. ಕತೆ ಬೆಳೆಸುವುದೆಲ್ಲ ಅಜ್ಜಿ ಅಂತಿದೆ, ಇದು ಒಂದು ದೊಡ್ಡ ಅಜ್ಜಿ ಕತೆ. ಯಾವುದು ಮನೆಗಳಲ್ಲಿ ಮತ್ತು ಮಗಳು ಕೂಡ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಸೇರಿ ಬಹಳ ಅದ್ಭುತವಾಗಿದೆ. ಅಜ್ಜಿ ಹೇಳ್ತಾರೆ ಏನು, ಇನ್ನು ನಿನ್ನ ಇನ್ನು ಮುಂದೆ ನಿನ್ನ ಗಂಡನಾಗಬಹುದು ಅಂತ ಹೇಳ್ತಾರೆ. ಆವಾಗ ಮತ್ತೆ ಬರ್ತದೆ, ಅದು ಬಂದ ಮೇಲೆ ಮತ್ತೆ ಒಂದು ಪ್ಯಾರಾಗ್ರಾಫ್ ಬರೀತಾರೆ ಪುಟ್ಟಪ್ಪನವರು, ಅವಳೇನೋ ಗೊತ್ತಿಲ್ಲದೆ ಹೇಳಿದ್ದಿರ್ಲಿಕ್ಕೆ ಸಾಕು, ಹೀಗೆ ಒಂದು ಸಾಂಪ್ರದಾಯಿಕವಾದ ಒಂದು ನೆಲೆಯಲ್ಲಿ ಹೇಳಿದ್ದಿರ್ಲಿಕ್ಕೆ ಸಾಕು,
ಆದರೆ ಭವಿಷ್ಯ ಹಾಗೆಯೇ ಇತ್ತು ಅಂತ ಸೂಚಿಸ್ತಾರೆ. ಮುಂದೆ ಆಗಬೇಕಾದದ್ದು ಭವಿಷ್ಯ ಹಾಗೆಯೇ ಇಂಥದ್ದು ತುಂಬ ಇದೆ. ಇದೇನು ಅಂತ ಕೇಳಿದ್ರೆ, ಇದು ಏನು ಅಂತ ಕೇಳಿದರೆ, ಸೃಷ್ಟಿಶೀಲತೆಯ ನಮ್ಮ ರೇಂಜ್ ವಿಸ್ತಾರವಾದರೆ, ನಾವು ಕಟ್ಟಿಕೊಂಡ ತರ್ಕಗಳು ಬಿದ್ದು ಹೋದರೆ ಆಗ ಯಾವುದೂ ಕೂಡ ಸೃಷ್ಟಿಶೀಲತೆಯ ಒಳಗೆ ಪಾಕ ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಎಲ್ಲವೂ ಬರ್ತದೆ. 1893 ಚಿಕಾಗೋದಲ್ಲಿ ವಿವೇಕಾನಂದರು ಭಾಷಣ ಮಾಡಿದರು, ಅದೆಲ್ಲ ಒಂದು ದೊಡ್ಡ ಒಂದು ಉದ್ಬೋಧನ ಆಯಿತು, ಅದೆಲ್ಲ ಬರ್ತದೆ. ಆಗ ಅವರು ಕುವೆಂಪು ಇರಬೇಕಾದದ್ದು ಕಾಲದ ಒಂದು ಘಟ್ಟದಲ್ಲಿ ಯಾವುದೋ ಒಂದು ದೇಶದಲ್ಲಿ ಅವರು ಈಗ ಮಾಡ್ತಾ ಇದ್ದ ಒಂದು ಘಟನೆ ಆಗುತ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇತ್ತು ಈ ಕಾಲದಲ್ಲಿ, ನಾವು ಏನು ನೋಡ್ತಾ ಇದ್ದದ್ದು ಜೀವನ ಮಾಡ್ತಾ ಇರುವ ಈ ದೇಶದಲ್ಲಿ ಏನಾಗ್ತಾ ಇತ್ತು ಅಂದರೆ, ಒಂದು ಕಾಲದಲ್ಲಿ ಒಂದು ಕಡೆ ಏನಾಗ್ತಾ ಇತ್ತೋ ಅದೇ ಕಾಲದಲ್ಲಿ ಇನ್ನೊಂದು ಕಡೆ ಇನ್ನೊಂದು ರೀತಿಯಲ್ಲಿ ಏನಾಗ್ತಾ ಇತ್ತು ಅಂತ ನೋಡುವುದು ಕೂಡ, ಅದನ್ನು ಎಕ್ಸ್ಪ್ಲೋರ್ ಮಾಡುವುದು ಕೂಡ, ಯಾವುದೋ ಒಂದು ರೀತಿಯಲ್ಲಿ ಎರಡನ್ನು ಬೆಸೆಯುವುದು ಕೂಡ ಪುಟ್ಟಪ್ಪನವರ ಸೃಷ್ಟಿಶೀಲತೆಗೆ ಅಗತ್ಯವಾದ ಒಂದು ವಿಷಯ. ಅವರೇ ಅದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇದೆ. ಆಗ ಡಿ ಎಸ್ ನಗರ್ ಅಂತ ಒಂದು ಒಳ್ಳೆ ಮಾತು ಹೇಳಿದ್ರು, ಅದು ಅದರಲ್ಲೇ ಇದ್ದದ್ದು. ಅದೇನು ಅಂದರೆ, ಸ್ಥಳೀಯ ದೇವತಾ ಶಕ್ತಿಗಳನ್ನು ಜಾಗೃತ ಮಾಡುವ ಕೆಲಸ ಅಂತ. ದೇವತಾ ಶಕ್ತಿ ಇದ್ರೆ ಇದೆ, ಸ್ಥಳೀಯ ದೇವತಾ ಶಕ್ತಿಗಳನ್ನು ಜಾಗರಿಸುವ ಕೆಲಸ. ವಿವೇಕಾನಂದರು ವಿಶ್ವಮಟ್ಟದಲ್ಲಿ ವಿಶ್ವವೇದಿಕೆಯಲ್ಲಿ ಅದನ್ನು ಮಾಡಿದರೆ ಅದರಿಂದ ಪ್ರಭಾವಿತವಾಗಿರ್ತಕ್ಕ ಒಂದು ಮನಸ್ಸು ಅದರಿಂದ ಏನು ಅರ್ಥವನ್ನು ಮಾಡಿಕೊಂಡಿದೆ ಅಂದರೆ, ನಾವು ಮಾಡಬೇಕಾದ ಕೆಲಸ ಏನು, ಸೇವೆ ಏನು ಅಂತ ಕೇಳಿದರೆ, ಸ್ಥಳೀಯ ದೇವತಾ ಶಕ್ತಿಗಳ ಜಾಗೃತಿ. ಇದನ್ನು ಈಗ ಇದು ನಾನು ಹೇಳಿದ್ದು ತಪ್ಪು ತಿಳ್ಕೊಳ್ಬೇಡಿ, ಎಲ್ಲರಿಗೂ ಗೊತ್ತಾಗದಿರುವುದೇ ಕ್ಷೇಮ. ಯಾವುದು ಈ ಮಾತು ಕುವೆಂಪು ಬರೆದಿದ್ದಾರೆ ಅಂತ ಗೊತ್ತಾಗದಿರುವುದೇ ಕ್ಷೇಮ. ಯಾಕಂದ್ರೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಂಡು ಹೋಗ್ತೇವೆ. ಅದು ಯಾವ ಕಾರಣಕ್ಕೆ ಅವರು ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ನೋಡಿ ಅವರೇ ಬರೆದಿದ್ದಾರೆ ಸ್ಥಳೀಯ ದೇವತಾ. ಅದರಿಂದ ಇಲ್ಲಿ ಒಂದು ದೇವಸ್ಥಾನ ಬಿಸಿಯಿಲ್ಲ, ಅದು ಹಾಗಲ್ಲ. ಅದರ ನಮ್ಮಲ್ಲಿ ಇರುವ ದೇವತಾ ಶಕ್ತಿಗಳನ್ನು ಜಾಗರಿಸುವುದು, ಮನುಷ್ಯರಲ್ಲಿ ಇರುವ ನಮಗೆ ಗೊತ್ತಿಲ್ಲ. ವಿವೇಕಾನಂದರನ್ನು ನಮಗೆ ಬೇಕಾದದ್ದು, ವಿವೇಕಾನಂದರ ಹಾಗೆ ಹೋಗಿ ಉಪನ್ಯಾಸ ಮಾಡುವವರನ್ನು ತಯಾರು ಮಾಡಲಿಕ್ಕಲ್ಲ, ನಮ್ಮಲ್ಲಿ ಇರುವ ದೇವತಾ ಶಕ್ತಿಗಳನ್ನು ಜಾಗರಿಸಲಿಕ್ಕೆ. ನಮ್ಮಲ್ಲಿ ಅದು ಇದೆ ಅಂತ, ಬ್ರಾಹ್ಮಣಿ ಇರ್ಲಿಕ್ಕೆ ಸಾಕು, ಶೃಂಗಿ ಇರ್ಲಿಕ್ಕೆ ಸಾಕು, ಉಡುಪಿ ಇರ್ಲಿಕ್ಕೆ ಸಾಕು. ಅವಾಗ ಯಾರು ಹೇಳಿದ್ರಲ್ಲ ಅದರಲ್ಲಿ ಉಡುಪಿಯ ಪ್ರಸ್ತಾಪ ಉಂಟು ಅಂತ, ಉಡುಪಿಯ ಪ್ರಸ್ತಾಪವೂ ಇದೆ, ಶೃಂಗೇರಿಯ ಪ್ರಸ್ತಾಪವೂ ಇದೆ, ತುಂಬ ಎಲ್ಲ ಒಳ್ಳೆ ರೀತಿಯ ಪ್ರಸ್ತಾಪ ಅಲ್ಲ. ಅದೇ ಕಥೆಗೆ ಇದರಲ್ಲಿ ಏನು ಮಾಡ್ತಾ ಇದ್ರು ಅಂತ, ಉಡುಪಿಯಲ್ಲಿ ತಲೀಲಿಗಳಲ್ಲಿ ಏನು ಮಾಡ್ತಾ ಇದ್ರು ಅಂತ, ಅವ್ರು ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಸ್ಥಳೀಯ ಶಕ್ತಿಗಳನ್ನು ಸ್ಥಳೀಯ ದೇವತಾ ಶಕ್ತಿಗಳನ್ನು ಜಾಗರಿಸಿದ್ದೇವೆ ಅಂತ ಭಾವಿಸ್ತಾ ಇದ್ದವರು ಮಾಡ್ತಾ ಇದ್ದದ್ದು ನಿಜವಾಗಿ ರೂಕ್ಷವಾದ ಕೆಲಸ, ಉಪರಾಜ ಕೆಲಸ ಅದು. ಅದಲ್ಲ ನಾವು ಮಾಡಬೇಕಾದದ್ದು, ನಾವು ಮಾಡಬೇಕಾದ ಕೆಲಸ ನಿಜವಾದ ದೇವತಾ ಸಾಮರ್ಥ್ಯಗಳನ್ನು ಉದ್ದೀಪನ ಮಾಡ್ತಕ್ಕ ಕೆಲಸ. ಈಗ ಆ ಕೆಲಸ ಆಗ್ತಾ ಇದೆ ಅಂತ ಯಾವ ರೀತಿ ತೋರಿಸ್ತಾ ಇದ್ದಾರೆ ಅದಲ್ಲ, ಅದಕ್ಕಿಂತ ಬೇರೆ ಆದದ್ದು ಅಂತ ಇದನ್ನು ಇದು ಕುವೆಂಪು ಹೇಳಲೇಬೇಕಾಗಿರ್ತಕ್ಕ ಒಂದು ವಿಷಯ. ಆದ ಕಾರಣವೇ ಬ್ರಾಹ್ಮಣರನ್ನು ಅನುಕರಣೆ ಮಾಡುವ ಶಂಕರ ಹೆಗಡೆಯವರ ಪಾತ್ರ ಅನಿವಾರ್ಯವಾಗಿ ಪೇಲವಾಗಿದೆ. ಅದು ಆ ಪಾತ್ರ ಶಂಕರ ಹೆಗಡೆ ಅವರ ಪಾತ್ರದಲ್ಲಿ ಅದರಲ್ಲಿ ಒಂದು ಏನಂದ್ರೆ, ಅದು ಬ್ರಾಹ್ಮಣರನ್ನು ಅನುಕರಣೆ ಮಾಡುವುದಕ್ಕೆ ತಪ್ಪು ತಿಳ್ಕೊಳ್ಬೇಡಿ, ಅನುಕರಣೆ ಮಾಡುವುದಕ್ಕೆ ಹೋಗಿ ನಿಜವಾಗಿ ಏನಾಗುವುದು ಸಾಧ್ಯವೋ ಆ ಪಾತ್ರದ ಮುಂದೆ ಈ ಕೊಲೆಯರ ಪಾತ್ರ ಗುತ್ತಿ ಯಾರು ಏನು ಪಾತ್ರಗಳು ಆಯ್ತ ಇಂಥ ಪಾತ್ರಗಳೆಲ್ಲ ಎಷ್ಟು ಜೀವಂತಿಕೆಯಿಂದ ಮೆರೀತಾವೆ ಅಂತ ಕೇಳಿದ್ರೆ, ಇದು ಅದೊಂದು ಪಾತ್ರಗಳಲ್ಲಿ ಜೀವೋತ್ಸವಕ್ಕೆ ಸಮಾನವಾಗಿರ್ತಕ್ಕ ಒಂದು ಪಾತ್ರ ಆಗಿದೆ. ಅದಕ್ಕೇನು ಕಾರಣ ಅಂದರೆ ಅನುಕರಣೆ. ಮಲೆಗಳಲ್ಲಿ ಮದುಮಗಳು ಬರೆದವರಿಗೆ ಬೇಕಾದದ್ದು ಅನುಕರಣೆಯಿಂದ ಜೀವಶಕ್ತಿಯನ್ನು ಕಳೆದುಕೊಳ್ಳುವ ಪಾತ್ರಗಳಲ್ಲ, ಸ್ವತಂತ್ರವಾಗಿ ವಿಜೃಂಭಿಸುವ ಪಾತ್ರಗಳು, ಒಳ್ಳೆಯದಿರಲಿ ಕೆಟ್ಟದಿರಲಿ.
ಬಹಳ ನನಗೆ ಕೆಲವು ಸರ್ತಿ ಅನ್ನಿಸ್ತಾ ಇರ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ತಾಗುದು ಅಂತ. ಬೇಂದ್ರೆಯವರಿಗೆ ಭೃಂಗ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಹೂ, ಇವತ್ತಿಗೆ ಮಲ್ಲಿಗೆ ಇತ್ಯಾದಿ. ಗೋಪಾಲಕೃಷ್ಣ ಹೆಗ್ಗಡೆಗೆ ಮಣ್ಣಿನ ವಾಸನೆ, ಕುತೀರ್ಥಸಿಂಹಾಚಾರ್ಯರಿಗೆ ಯದುಗಿರಿಯ ಮೌನ ಮಾತಲ್ಲ, ಕುವೆಂಪು ಅವರಿಗೆ ಏನು ಸುಮಾರು ಕುತೂಹಲ. ಇದೆಲ್ಲ ಇದೆಲ್ಲ ಅವರಲ್ಲಿದೆ, ಬೇಂದ್ರೆ ಭೃಂಗ ಇದೆಲ್ಲ ಸರಿ. ಪುಟ್ಟಭಾವರಿಗೆ ಏನು, ಕುವೆಂಪು ಅವರಿಗೆ ಏನು, ಅವರಿಗೆ ಪ್ರಕೃತಿ ಸೂರ್ಯೋದಯ ಇದೆಲ್ಲ ನಾವು ಅದೆಲ್ಲ ಹೌದು, ಅದನ್ನೆಲ್ಲ ಅಲೆಗಳಲ್ಲಿಗೂ ಸಾಧ್ಯ ಇಲ್ಲ. ಆದರೂ ಒಂದು ಸ್ಪೆಷಲ್ ಆಗಿ ನೀವು ಕುವೆಂಪು ಅವರಿಗೆ ಬಹಳ ಇಷ್ಟವಾಗಿರತಕ್ಕ, ಅವರು ಮತ್ತೆ ಮತ್ತೆ ಅವರಲ್ಲಿ ಎಲ್ಲಿ ನಿಂತು ನೋಡತಕ್ಕ, ನಿಂತು ವರ್ಣನೆ ಮಾಡತಕ್ಕ ಒಂದು ವರ್ಣನೆ ಯಾವುದು, ಒಂದು ಯಾವುದು ಅದು ಕಾಡಿನ ಮಲ್ಲಿ ಕಾವಣ ಎರಡೆರಡು ಸಕ್ತ ಬರ್ತದೆ. ಅದು ಅವರ ಮಹಾಕಾವ್ಯ ದರ್ಶನದಲ್ಲಿಯೂ ಉಂಟು. ಅದು ಮಲೆಗಳಲ್ಲಿ ಕುಳಿಗಳಲ್ಲಿ ಅದು ತಿಮ್ಮಿಯ ಪಾತ್ರದ ಮೂಲಕ ಯಾರೋ ಅದನ್ನು ಹೇಳಿದರು, ತಿಮ್ಮಿಯ ಪಾತ್ರದ ಮೂಲಕ ವ್ಯಕ್ತ ಆಗಿದೆ. ಅದೇನಂದ್ರೆ ಹೇಳಿಕಾಗುದಿಲ್ಲ ಅವಳಿಗೆ, ಅದನ್ನು ಕಾವ್ಯಾತ್ಮಕವಾದ ಭಾಷೆಯಲ್ಲಿ ಅದನ್ನು ಚಿತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಅವಳಿಗೆ ಅದರ ರಸಾನುಭೂತಿ ಆಗಿದೆ ಎನ್ನುವುದನ್ನು ಇವರಿಗೆ ಸೂಚಿಸಲೇಬೇಕಾಗಿದೆ. ಎಷ್ಟೋ ಶಕ್ತಿ ಅವರು ಹೇಳ್ತಾರೆ, ಎಷ್ಟೋ ಸಲ ಹೇಳ್ತಾರೆ, ತಾವು ಯಾವ ನಿಸರ್ಗದ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇವೋ ಆ ನಿಸರ್ಗದ ಸೌಂದರ್ಯವನ್ನು ಅನುಭವಿಸತಕ್ಕ ಪ್ರಜ್ಞೆ ಅವರಲ್ಲಿ ಇದ್ದಿರಲಿಲ್ಲ ಅಂತ ಹೇಳ್ತಾರೆ. ಯಾರು ಆ ಥರ ಅಲ್ಲಿ ಇದ್ದಾರೋ, ಕೆಲಸ ಮಾಡ್ತಾ ಇದ್ದಾರೋ, ದುಡಿತಾ ಇದ್ದಾರೋ, ಅವರಿಗೆ ಈ ನಿಸರ್ಗ ಸೌಂದರ್ಯವನ್ನು ಅನುಭವಿಸತಕ್ಕ ಪ್ರಜ್ಞೆ ಸಂವೇದನೆ ಬೆಳೆದಿರಲಿಲ್ಲ ಅಂತ ಹೇಳ್ತಾರೆ. ಅದರ ಒಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಅಚಾನಕವಾಗಿ ಇಡೀ ಕಾರ್ಯದಲ್ಲಿ ಉಳಿದ ಯಾವುದೂ ಕಾಣದಂತೆ, ಅದು ಅಂಡರ್ಲೈನ್, ಅದು ಪ್ರಕಟಲ್ಲಿ ಹಾಕಬೇಕಾದ್ರು, ಮಂಜು ಕವಿದರೆ ಉಳಿದ ಯಾವ ಭೇದಗಳು ಕಾಣುವುದಿಲ್ಲ, ಭೇದಗಳು ಕಾಣದಂತೆ ಪ್ರಕೃತಿ ಆವರಿಸಿದ್ದನ್ನು ಚಿತ್ರಿಸುವುದು ಕುವೆಂಪು ಅವರಿಗೆ ಬಹಳ ಇಷ್ಟವಾಗಿರ್ತಕ್ಕ ಸಂಗತಿ. ಹಾಗಾದ್ರಿಂದ ಮಂಜು ಅವಳು ಹೇಳ್ತಾರೆ, ಅಯ್ಯೋ ಅಯ್ಯೋ ಬಾವ ನೀನು ನೋಡಿದೆಯಾ, ನೊರೆ 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 ಅಂತ, ಹಾಲಿನ ನೊರೆ ಹಾಗೆ ಇಡೀ ಕಾಲಿನಲ್ಲಿ ಮಂಜು ಕವಿದಿದೆ ಅಂತ. ಅದರ ಒಳಗಡೆ ಇದ್ದದುಂಟು ಅಂತ ಕೂಡ ಗೊತ್ತಾಗೋದು ಬೇಕಾಗಿಲ್ಲ, ಎಲ್ಲವೂ ಅದರೊಳಗೆ. ಈ ಒಂದು ಇದಕ್ಕೆ ನಾವೇನು ಹೇಳ್ತೇನೆ, ಆವೃತ ಪ್ರಜ್ಞೆ ಅಂತ ಎನ್ಕಂಪಾಸಿ. ಯಾವ ನೋಡಿ ಮುನ್ನುಡಿಯಲ್ಲಿ ಬರೆದಿದ್ದಾರೆ, ಇಲ್ಲಿ ಯಾವುದು, ಇಲ್ಲಿ ಯಾವ ಕಳಪಡಿ, ಇಲ್ಲಿ ಯಾವುದು ಮುಖ್ಯ, ಇಲ್ಲಿ ಯಾವುದು ಅಮುಖ್ಯ ಅಲ್ಲ, ಮುಖ್ಯ ಅಲ್ಲಿ ಎಲ್ಲವೂ ಬರೆದಿದ್ದಾರೆ. ಸಿದ್ಧಾಂತ ಹೇಳುವುದು ಬಹಳ ಸುಲಭ, ಆದರೆ ನೀವು ಅದನ್ನು ಒಂದು ಕೃತಿಯಲ್ಲಿ ಸೃಷ್ಟಿಶೀಲವಾಗಿ ಕಾಣಿಸುವುದು ಉಂಟಲ್ಲ, ಅದು ಬರೆದಕ್ಕಿಂತ ಹೆಚ್ಚು ಕಷ್ಟ. ಇಲ್ಲಿ ಯಾವುದೋ ಮುಖ್ಯವಲ್ಲ ಎನ್ನುವುದನ್ನು ನೀವು ಕಾಣಿಸಬೇಕಲ್ಲಿ. ಮನತಂದ್ರೆ ಮಾತಾಡುವುದಲ್ಲ, ನನಗೊಂದು ಅರ್ಥ ಆಯಿತು ಏನಂದರೆ, ಕುವೆಂಪು 67 ಇದನ್ನು ಬರೆದದ್ದು. ಆಗ ಲೋಕ್ಯ ಇದ್ದರು 67 ಹೋದರು, 67 ಇದ್ದರು. ಯಾರಾದರೂ ಈ ಒಂದು ಇಂಥದ್ದೊಂದು ಕೃತಿಯನ್ನು, ಕನ್ನಡದಲ್ಲಿದ್ದ ಕೃತಿಯನ್ನು ಹಿಂದಿ ಭಾಷೆಯಲ್ಲಿ ಅವರಿಗೆ ಅವರಿಗೋಸ್ಕರವೇ ತರ್ಜುಮೆ ಮಾಡಿ ಹೇಳ್ತಾ ಇದ್ದರೆ ಅವರ ಪ್ರತಿಕ್ರಿಯೆ ಹೇಗಿರ್ತಿತ್ತು ಅಂತ. ಎಲ್ಲವನ್ನು ಆವರಿಸಿರುವ, ಯಾವುದನ್ನು ಬಿಡ್ಲಿಕ್ಕೆ ಸಾಧ್ಯವಿಲ್ಲದ, ಸೃಷ್ಟಿಶೀಲತೆಗೆ ಒಂದು ಸವಾಲಾದ, ಎಲ್ಲ ತರ್ಕಬದ್ಧತೆಗಳನ್ನು ಇರುವ ಕುವೆಂಪು ಅವರ ಮಾತಿನಲ್ಲಿಯೇ ಹೇಳಬೇಕಾದ್ರೆ, ಎಲ್ಲ ಉಪಾಧಿಗಳಿಂದಲೂ ಬಿಡುಗಡೆ ಪಡೆದ ಮನಸ್ಸನ್ನು ಸೃಷ್ಟಿಸುವ ಉಪಾಧಿಗಳು ಅಂತ. ಅದು ವೇದಾಂತದ ಭಾಷೆ, ನಾವು ಮಾಡಿಕೊಂಡದ್ದು, ನಾವು ಕಟ್ಟಿಕೊಂಡದ್ದು ಎಲ್ಲವೂ ಕೂಡ, ನಾವು ಭಾರತೀಯ ಅಂತ ಹೇಳುವುದು ಕೂಡ ಒಂದು ಉಪಾಧಿ. ಈಗ ಹೇಳಿದರೆ ಬೇಜಾರಾಗ್ತದೆ, ಹೇಳಲಿಕ್ಕೂ ಬೇಜಾರಾಗ್ತದೆ, ಹೇಳಿದ್ರು ಕೇಳಲಿಕ್ಕೂ ಬೇಜಾರಾಗ್ತದೆ, ಆದರೆ ಹಾಗೆ ಇದೆ ಮಾತ್ರ. ಅದು ಪ್ರತಿಯೊಂದು ಕೂಡ ನಮ್ಮ ಮನಸ್ಸಲ್ಲಿ ಸೃಷ್ಟಿ ಉಂಟಲ್ಲ, ಇದೆ ಅಂದರೆ ಇದು ಒಂದು ಉಪಾಧಿ ನಾವು ಕಟ್ಟಿಕೊಂಡದ್ದು, ಸೇಫ್ ಆಗಿರಲಿಕ್ಕೆ ಅಥವಾ ಸೇಫ್ ಆಗಿ ನಮಗೆ ಬೇಕಾದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ. ಆ ಚೌಕಟ್ಟನ್ನು ಕಳಚದೇ ಇದ್ರೆ, ಆ ಕಳಚುವುದೇ ಸೃಷ್ಟಿಶೀಲ ಮನಸ್ಸಿಗಿರ್ತಕ್ಕ ಬಹಳ ದೊಡ್ಡ ಒಂದು ಸವಾಲು.
ಅದನ್ನು ಕುವೆಂಪು ಒಂದು ಈ ಕೃತಿಯಲ್ಲಿ ಬಹಳ ಅದ್ಭುತವಾಗಿ ಬಹಳ ಸಾರ್ಥಕವಾಗಿ ಬಹಳ ಸಾರ್ಥಕವಾಗಿ ಮಾಡಿದ್ದಾರೆ. ಆಗ ಯಾರೋ ಹೇಳಿದ್ರು ರಾಮಾಯಣ ದರ್ಶನ ಬರೆದ ಮೇಲೆ ಅವರು ಇದನ್ನು ಬರೆದದ್ದವರಿಗೆ ಪೂರ್ತಿ ಅವರ ಸೃಷ್ಟಿಶೀಲ ಸಾಮರ್ಥ್ಯವನ್ನು ರಾಮಾಯಣ ದರ್ಶನದಲ್ಲಿ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನೋಡಿ ಭಾಳ ಕಷ್ಟ ಇದೆ. ಇದನ್ನು ಬರೆದ ಮೇಲೆಯೂ ಮಲೆಗಳಲ್ಲಿ ಮದುವಗಳು ಎನ್ನುವ ಈ ಒಂದು ಪರಮಾದ್ಭುತವಾದ ದಿಗ್ಭ್ರಮೆ ಉಂಟು ಮಾಡತಕ್ಕ ಕನ್ನಡದಲ್ಲಿ